Hello guys, welcome back to my channel, Sheshucric Vlogs. ICC World Cup 2023, Nam Team India mali yen expectations itto 100% reach agide antane helbodu. Fans agirbodu, normal audience agirbodu, experts agirbodu, semi final ge 100% Team India hogutte ante ellaru predict madidru. Adu 100% adanna prove maadkodi antane helbodu nam team India. Nam Team India matra alla, ivagiro points table 4 team 100% away semi final ge hogutte ante nan confirm aga heltini. Number 1 India, number 2 one meet South Africa, number 3 one meet New Zealand, number 4 one meet Australia. Afghanistan was sort of outside chance there, but Australia and South Africa the strong team na beat maadbekagide. So Pakistan na, Sri Lanka na, England na beat maadidare illa ante heltella, but Australia na South Africa na beat maadu tumba kashta ide, but outside chance ide Afghanistan illa antalla. Almost ee naal team e baro chance jaastine ide, ella teams ku problem ide. First South Africa nodana. ಸೌತ್ ಆಫ್ರಿಕಾ ಏನಪ್ಪ ಪ್ರಾಬ್ಲಮ್ ಇದೆ ಅಂದರೆ ಅವರು ಸ್ಕೋರ್ನ ಚೆನ್ನಾಗಿ ಡಿಫೆಂಡ್ ಮಾಡ್ಕೊತಾರೆ ಬಟ್ ಚೇಸಿಂಗಲ್ಲಿ ಎಡುತ್ತಾ ಇದ್ದಾರೆ. ನೀವು ನೆದರ್ಲ್ಯಾಂಡ್ಸ್ ಮೇಲೆ ನೋಡಿರ್ತೀರಾ, ಪಾಕಿಸ್ತಾನ ಮೇಲೆ ನೋಡಿರ್ತೀರಾ. ಪಾಕಿಸ್ತಾನ ಮೇಲೆ ಅದು ಟ್ಯಾಬ್ರೇಜ್ ಸಾಮ್ಸಿದ್ ಏನಾದರೂ ಅಂಪೇರ್ ಔಟ್ ಕೊಟ್ಟಿದ್ರೆ ಅಲ್ಲಿ ಸೌತ್ ಆಫ್ರಿಕಾ ಅಲ್ಲೇ ಮ್ಯಾಚ್ ಓದೋಗ್ತದೆ. ಅನ್ಫಾರ್ಚುನೇಟ್ಲಿ ಅದು ಅಂಪೇರ್ಸ್ ಕಾಲ್ ಆಗಿ ಸೌತ್ ಆಫ್ರಿಕಾನೇ ಮ್ಯಾಚ್ ಬಂತು. ಬಟ್ ಆದ್ರೂ ಆ ಚೇಸಿಂಗ್ ಮಾಡೋದ್ರಲ್ಲಿ ತುಂಬ ಎಡುತ್ತಾ ಇದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಬಂದುಬಿಟ್ರೆ, ನ್ಯೂಜಿಲ್ಯಾಂಡ್ ಟೀಮ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ರೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲದರೂ ಚೆನ್ನಾಗಿದ್ದಾರೆ, ಬಟ್ ಲಾಸ್ಟ್ ಟೂ ಮ್ಯಾಚಸ್ ಸೋತೋಗಿದ್ದಾರೆ. ಅದರಿಂದ ಅವ್ರು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕು. ನೆಕ್ಸ್ಟ್ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗೇ ಇದ್ದಾರೆ, ಬಟ್ ಯಾಕೋ ಬೌಲಿಂಗ್ ಅಲ್ಲಿ ಅಷ್ಟು ರಿದಮ್ ಅಲ್ಲಿಲ್ಲ ಅನಿಸ್ತಾ ಇದೆ. ಅವರ ಸ್ಟಾರ್ ಬೌಲರ್ಸ್ ಲೈಕ್ ಸ್ಟಾರ್ಕ್ ಮತ್ತೆ ಪ್ಯಾಟ್ ಕಮಿನ್ಸ್ ಮತ್ತೆ ಹೆಸರುಟ್ಟು ಜಾಂಪಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ, ವಿಕೆಟ್ಸ್ ಜಾಂಪಾ ಇಂದಾನೇ ಮ್ಯಾಚಸ್ ಗೆಲ್ತಾ ಇರೋದು. ಬಟ್ ಸೀನಿಯರ್ ಬೌಲರ್ಸ್ ಇಂದ ಆ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂತ ನನ್ನ ಸ್ಟ್ರಾಂಗ್ ಫೀಲಿಂಗ್. ಸೊ ಎಲ್ಲ ಟೀಮ್ಗೂ ಪ್ರಾಬ್ಲಮ್ ಇದೆ. ಯಾವ್ದಾದ್ರು ಒಂದು ಟೀಮ್ ಏನಪ್ಪ ಪ್ರಾಬ್ಲಮ್ ಇಲ್ಲ ಅಂದ್ರೆ 100% ಟೀಮ್ ಇಂಡಿಯನ್. ಸೊ ರಿಸಲ್ಟ್ ಅದೇ ರೀತಿ ಇದೆ, 6 out of 6 ಗೇಮ್ಸ್. ಸೊ ಇವಾಗ 6 ಗೇಮ್ ಗೆದ್ದಿದೆ. ಸೊ ಇದಕ್ಕೆ ಯಾರಪ್ಪ ಕಾರಣ ಅಂತ ಇವಾಗ ನೋಡೋಣ. ಹೇಳ್ತೀನಿ ವಿಡಿಯೋ ಎಂಡರ್ ನೋಡಿ. ಲೆಟ್ಸ್ ಸ್ಟಾರ್ಟ್. ಕ್ರಿಕೆಟ್ ಅಲ್ಲಿ ಒಂದು ಕೊಟೇಶನ್ ಜಾಸ್ತಿ ಯೂಸ್ ಮಾಡ್ತಾರೆ, ಅದು ಏನಪ್ಪ ಅಂದ್ರೆ ಬ್ಯಾಟ್ಸ್ಮ್ಯಾನ್ಸ್ ವಿನ್ ದಿ ಮ್ಯಾಚಸ್, ಬೌಲರ್ಸ್ ವಿನ್ ದಿ ಟೂರ್ನಮೆಂಟ್ ಅಂತ. ಈ ಕೊಟೇಶನ್ಗೂ ಇವಾಗ ಏನಪ್ಪ ಸಂಬಂಧ ಅನ್ಕೊಂತ ಇದ್ರ ಇದೆ. ಇಂಡಿಯಾ 6 out of 6 ಗೆದ್ದಿದ್ದ 100% ವಿತೌಟ್ ಎನಿ ಡೌಟ್ ಬೌಲರ್ಸ್ ಇಂದ ಹೇಳ್ತೀನಿ. ಬ್ಯಾಟಿಂಗ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ರೋಹಿತ್ ಶರ್ಮಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಕೆ ಎಲ್ ರಾಹುಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ನೋ ಪ್ರಾಬ್ಲಮ್. ಬಟ್ ಬೌಲರ್ಸು ನಿಮಗೆ ಬ್ಯಾಟಿಂಗಿಂದ ಯಾವ ಮ್ಯಾಚ್ ಗೆದ್ದಿದೆ ಹೇಳ್ಬಿಡಿ. ನಮ್ಮ ಟೀಮ್ ಇಂಡಿಯಾ ನೋಡೋಣ. ಫಸ್ಟ್ ಮ್ಯಾಚ್ ನೋಡಿದ್ರೆ ಆಸ್ಟ್ರೇಲಿಯಾ ಮೇಲೆ ಜಸ್ಟ್ 200 runs ಮಾತ್ರ ಟಾರ್ಗೆಟ್ ಇದ್ದಿದ್ದು. ಬೌಲರ್ಸ್ ಆ ಚೆನ್ನೈ ಪಿಚ್ಚಲ್ಲಿ ಆ ಹೀಟ್ ಆ ಹ್ಯುಮಿಡಿಟಿ ಇದ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಜಡೇಜ್ ಆಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು, ಈವನ್ ಬೂಮ್ರಾ ಕೂಡ ವಿಕೆಟ್ಸ್ ಪಿಕ್ ಮಾಡಿದ್ರು, ಸಿರಾಜ್ ವಿಕೆಟ್ಸ್ ಪಿಕ್ ಮಾಡಿದ್ರು. ಜಸ್ಟ್ 200 ಮಾತ್ರ ಚೇಸ್ ಮಾಡಬೇಕಾಯ್ತು, ಆರಾಮ್ಸೆ ಚೇಸ್ ಮಾಡೋದು. ನೆಕ್ಸ್ಟ್ ಆಫ್ಘಾನಿಸ್ತಾನ್, ಅಫ್ಘಾನಿಸ್ತಾನು ಡೆಲ್ಲಿಲಿ ಅಫ್ಘಾನಿಸ್ತಾನ್ ಫಸ್ಟ್ ಬ್ಯಾಟಿಂಗ್ ಆದ್ರೆ ಫುಲ್ ಬ್ಯಾಟಿಂಗ್ ಟ್ರಕ್ ಅಂತ, ಇದರಲ್ಲೂ ಅಂಡರ್ 270 ಆಯಿತು, 270 ಆರಾಮ್ಸೆ ಚೇಸ್ ಮಾಡಿದ್ರು. ನೆಕ್ಸ್ಟು ಪಾಕಿಸ್ತಾನ್ ಮೇಲೆ, ಪಾಕಿಸ್ತಾನ್ ಜಸ್ಟ್ 190 runs ಆಲ್ ಔಟ್ ಆಗಿದ್ರು, ಅಲ್ಲೂ ಬೌಲರ್ಸ್ದೇ 100% ರೋಲ್ ಇದ್ದಿತ್ತು. ನೆಕ್ಸ್ಟು ಬಂದುಬಿಟ್ಟು ಬಾಂಗ್ಲಾದೇಶ್, ಬಾಂಗ್ಲಾದೇಶ್ ಸೇಮ್ ಆ್ಯಸ್ ಯೂಶ್ವಲ್, ಬೌಲರ್ಸ್ ಚೆನ್ನಾಗಿ ವಿಕೆಟ್ ಪಿಕ್ ಮಾಡಿದ್ರು, ಬ್ಯಾಟ್ಸ್ಮ್ಯಾನ್ 270 ಚೇಸ್ ಮಾಡಿದ್ರು. ನೆಕ್ಸ್ಟು ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಸು ನ್ಯೂಜಿಲ್ಯಾಂಡ್ ಮೇಲೂ ಅಷ್ಟೇ, ಅವ್ರಿಗಿರೋ ಬ್ಯಾಟಿಂಗ್ ಕ್ಯಾಪಬಿಲಿಟಿಗೆ 350-360 ಹೊಡೆಯೋದ್ರು. ಬಟ್ ಶಮಿ ಚೆನ್ನಾಗಿ ಕಮ್ಬ್ಯಾಕ್ ಮಾಡಿ 5 wicket ಆಗಿರ್ಬಿಟ್ಟು ಜಸ್ಟ್ 273 ಚೇಸ್ ಮಾಡ್ತಾಯಿದ್ರು. ಟೀಮ್ ಇಂಡಿಯಾ ಒಂದು ಮ್ಯಾಚು 300+ ಹೊಡೆದು ಇಲ್ಲ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಆಗಿರಲಿ, ಅದನ್ನು ಚೇಸ್ ಮಾಡಿರೋ ಆಗಿಲ್ಲ, ಎಲ್ಲ 300 below ಚೇಸ್ ಮಾಡಿದ್ದಾರೆ. ಸೊ ಈ ಎಲ್ಲನ್ನು ಗಮನಿಸಿದ್ರೆ 100% ಬೌಲಿಂಗ್ ಪರ್ಫಾರ್ಮೆನ್ಸಿಂದನೇ 6 out of 6 ಗೇಮ್ಸ್ ಇದ್ದಿರೋ ಗ್ಯಾರಂಟಿಗೆ ಹೇಳ್ತೀನಿ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇಲ್ವ ಅಂತ ನಾನು ಹೇಳ್ತಾ ಇಲ್ಲ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಮ್ಯಾಚಸ್ ಗೆಲ್ತಾ ಇದ್ದಾರೆ 100%. ಅದು ಬೌಲರ್ಸಿಂದನೇ. ಜಸ್ಟ್ ಬುಮ್ರಾ 5 matches, 6 matches 14 wickets ಪಿಕ್ ಮಾಡಿದ್ದಾರೆ. ಮೊಹಮ್ಮದ್ ಶಮಿ ಜಸ್ಟ್ 2 matches 9 wickets ಪಿಕ್ ಮಾಡಿದ್ದಾರೆ. ಕುಲ್ದೀಪ್ ಯಾದವ್ 10 wickets ಪಿಕ್ ಮಾಡಿದ್ದಾರೆ. ಈವನ್ ಸಿರಾಜ್ ಒಂಥರ ಎಲ್ಲರೂ ಅಂತಂದ್ರೆ ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾರೆ, ಬಟ್ ಸಿರಾಜ್ ಕೂಡ 6 wickets ಪಿಕ್ ಮಾಡಿದ್ದಾರೆ. ಒಂದು ಏನಾಗುತ್ತೆ ಗೊತ್ತಾ, ಯಾರು ಒಬ್ಬ ಮೈನ್ ಬೌಲರ್ ಚೆನ್ನಾಗಿ ಮಾಡ್ತಿದ್ರೆ ಇನ್ನೊಬ್ಬ ಆಪೋಸಿಟ್ ಬೌಲರ್ನ ಅಟ್ಯಾಕ್ ಮಾಡಕ್ ನೋಡ್ತಾ ಇರೋದು, ಏನು ಮಾಡೋಕ್ಕಾಗಲ್ಲ. ಸಿರಾಜು ಅಂತ ಬೌಲರ್ ಅಟ್ಯಾಕಿಂಗ್ ಮಾಡಕ್ ಹೋದ್ರು ವಿಕೆಟ್ ಸಿಗಿದ್ದಾರೆ. ನೀವು ಪಾಕಿಸ್ತಾನ ಮೇಲೆ ನೋಡಿರ್ತೀನಿ, ಮಾನುಲ್ಲಕ್ಕೂ ಮತ್ತೆ ಶಫೀಕ್ ಚೆನ್ನಾಗಿ ಆಡ್ತಾ ಇದ್ರು ಆ ಟೈಮಲ್ಲಿ, ಶಫೀಕ್ ನೋಟ್ ಮಾಡಿಸಿದ್ದೆ ಸಿರಾಜ್. ಸೊ ಬ್ರೇಕ್ ಥ್ರೂಸ್ ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ ಸಿರಾಜ್ ಇಂದ ಬೌಲಿಂಗು, ಏನು ಮಾಡ್ಕಲ್ಲ. ಸ್ವಲ್ಪ ರನ್ಸ್ ಸಿರಾಜ್ ಅದ್ರ ಅವ್ರ ಬೌಲಿಂಗ್ ಇರೋದೇ ಅಷ್ಟು, ರನ್ಸ್ಗೆ ಹೋದ್ರು ವಿಕೆಟ್ಸ್ ಪಿಕ್ ಮಾಡ್ತಾರೆ. ಸೊ ನನ್ಗೆ ನಂಬಲ್ಲ ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾರೆ ಸಿರಾಜ್ ಅಂತ. ಸೊ ಕುಲ್ದೀಪ್ ಅದು ಮಿಡಲ್ ಓವರ್ಸ್ ಚೆನ್ನಾಗಿ ವಿಕೆಟ್ಸ್ ಪಿಕ್ ಮಾಡ್ತಾ ಇದ್ರು. ಎಲ್ಲರೂ ಅಂತ ಇದ್ರು ಚಹಲ್ ಇದ್ದಿರ್ತಾರೆ, ಚಹಲ್ ಇನ್ನೂ ವಿಕೆಟ್ಸ್ ಚೆನ್ನಾಗಿ ಪಿಕ್ ಮಾಡ್ತಾರೆ, ಬಟ್ ಯಾಕೆ ಚಹಲ್ನ ಹಾಕೋದ್ದಾರೆ ಕುಲ್ದೀಪ್ ಯಾದವ್ ಏನು ಮಾಡ್ತಾರೆ ಅಂತ. 2021
39 ವಿಕೆಟ್ಸ್ ಪಿಕ್ ಮಾಡಿದ್ದಾರೆ ಕುಲ್ದೀಪ್ ಯಾದವ್. ಸೊ ಇದನ್ನೆಲ್ಲ ಗಮನಿಸಿದ್ರೆ ಕುಲ್ದೀಪ್ ಯಾದವ್ ಬೆಸ್ಟ್ ಸ್ಪಿನ್ನರ್, ನಮ್ಗೆ ಸ್ಪಿನ್ ಅಟ್ಯಾಕ್ ಇರೋದು ನಮ್ದೇ ಅಂತ ಅನ್ಸುತ್ತಲ್ಲ. ಕರೆಕ್ಟ್, ಮ್ಯಾಚಸ್ ಗೆಲ್ತಾ ಇರೋದು 100% ನನ್ನ ಪ್ರಕಾರ ಬೌಲಿಂಗ್. ನೆಕ್ಸ್ಟ್ ರೀಸನ್ ಒಂದಿದೆ, ಅದು ರೋಗೋ ಜೋಡಿ, ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಅವರ ಬೌಲಿಂಗ್. ನಾನು ಅವ್ರ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವರ ಬ್ಯಾಟಿಂಗ್ ಅವ್ರ ಎಕ್ಸ್ಪೀರಿಯೆನ್ಸ್ ತಕ್ಕಂಗೆ ಅವ್ರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವರ ಬ್ಯಾಟಿಂಗಲ್ಲಿ ನನಗೇನು ಅಚ್ಚರಿ ಅನಿಸ್ತಾ ಇಲ್ಲ, ಬಟ್ ಅವರ ಬಾಂಡಿಂಗ್ ಇದೆ ಅಲ್ಲ ಸಖತ್ತಾಗಿದೆ. ಏನಾದರೂ ವಿಕೆಟ್ಸ್ ಬೀಳ್ತಾ ಇಲ್ವಾ, ಹೋಗಿ ವಿರಾಟ್ ಕೊಹ್ಲಿ ಆ್ಯಸ್ ಎ ಲೀಡರಾಗೆ, ವಿರಾಟ್ ಕೊಹ್ಲಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಮ್ಯಾಚಸ್ಗೆ ಟೂರ್ ಮ್ಯಾಚಸ್ ಗೆದ್ದಿದೆ, ಐ ಸಿ ಸಿ ಟ್ರೋಫೀಸ್ ಗೆದ್ದಿಲ್ಲ. ವಿರಾಟ್ ಕೊಹ್ಲಿನ ಬ್ಯಾಡ್ ಕ್ಯಾಪ್ಟನ್ ಅಂದರೆ ಅದು ಸೇಫ್ ಇಟ್ಬಿಡಿ, ಅದು ನಾನು ಅಗ್ರಿನೇ ಮಾಡಲ್ಲ. ವಿರಾಟ್ ಕೊಹ್ಲಿ ಆ್ಯಸ್ ಯಾವತ್ತು ಬ್ಯಾಡ್ ಕ್ಯಾಪ್ಟನ್ ಅಂದರೆ ಈಸ್ ಎ ಬ್ಯಾಡ್ ಕ್ಯಾಪ್ಟನ್ ಫಾರ್ ಬ್ಯಾಡ್ ಟೀಮ್ ಅಂತ ನಾನು ಹೇಳ್ತೀನಿ. ಸೊ ಆ ಸೈಡ್ ಇಟ್ಬಿಡಿ. ಇವಾಗ ಅವರ ಬಾಂಡಿಂಗ್ ಇದೆ ಅಲ್ಲ, ವಿಕೆಟ್ಸ್ ಬೀಳಲಿಲ್ಲ ಅಂದರೆ ವಿರಾಟ್ ಕೊಹ್ಲಿ ಬಿಟ್ಟು ಮಾತಾಡ್ತಾರೆ, ಇಲ್ಲಿಲ್ಲ ಇಲ್ಲಿಡು ಇಲ್ಲಿಡು ಅಂತ. ಮೊನ್ನೆ ನೀವು ನೋಡಿರ್ತೀರ, ಡೇವಿಡ್ ಮಲಾನ್ ವಿಕೆಟ್ ಬೀಳಕ್ಕೆ ಜಸ್ಪ್ರೀತ್ ಬುಮ್ರಾ ಹೇಳ್ಕೊಡ್ತಾ ಇದ್ರು, ಔಟ್ ಸೈಡ್ ಹಾಕು ಎಜ್ ಆಗುತ್ತೆ ಅಂತ. ಸೊ ಬಾಂಡಿಂಗ್ ಇದೆ ಅಲ್ಲಿ, ಇಬ್ರು ಮಾತಾಡ್ಕೊತಾ ಇದ್ದಾರೆ, ಹಗ್ ಮಾಡ್ಕೊತಾರೆ. ಫ್ಯಾನ್ಸ್ ಎಲ್ಲ ಏ ನಮ್ಮ ರೋಹಿತ್ ಗ್ರೇಟು, ನಮ್ಮ ಕೊಹ್ಲಿ ಗ್ರೇಟು, ನಮ್ಮ ರೋಹಿತ್ ಅನ್ಕೊತಾರೆ, ಬಟ್ ಅವರಿಬ್ರು ಮಧ್ಯೆ ಬಾಂಡಿಂಗ್ ನೋಡಿ. ಸೊ ಯಾಕೆ ಇವೆಲ್ಲ ಗಲಾಟೆಗಳು ಅಂತ ನಮಗೆ ಫ್ಯಾನ್ಸ್ ಮಧ್ಯೆ ನೆನೆಸ್ಬಿಡುತ್ತೆ. ಸೊ ಅವರ ಬಾಂಡಿಂಗ್ ಅಂತ ಹೇಳ್ತೀನಿ, ಬೌಲಿಂಗ್ ಮತ್ತು ಅವರ ಬಾಂಡಿಂಗಿಂದ ಮ್ಯಾಚಸ್ ಗೆಲ್ತಾ ಇದೆ. ಆ ಬಾಂಡಿಂಗ್ ಇದ್ದರೆ ವಿರಾಟ್ ಕೊಹ್ಲಿಗೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಕ್ಕೆ ಇದಾಗುತ್ತೆ, ರೋಹಿತ್ ಶರ್ಮನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಅವ್ರ ಬಾಂಡಿಂಗಿಂದಲೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೇನೋ ಅಂತ ನನಗೆ ಅನಿಸ್ತಾ ಇದೆ. ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ. ಈ ವಿಡಿಯೋಗಂತೂ ಇಷ್ಟ ಆಗ್ತೀನಿ, ನಿಮ್ಗೆ ಇಷ್ಟ ಆಗಿರ್ತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅಲ್ಲಲ್ಲಿ ಇಟ್ಕೊಳ್ಳಿ, ಅವಾಗೇ ನಾನು ಮಾಡೋ ನೋಟಿಫಿಕೇಶನ್ ಬರುತ್ತೆ. ಹಂಗೆ ಈ ವಿಡಿಯೋ ಲೈಕ್ ಕೊಡೋ ಮಾತು ಮರ್ತೋಗ್ಬಿಡಿ. ಹಂಗೆ ನಿಮ್ಮ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ, ಬೈ ಬೈ.